ವೃಷಭ ರಾಶಿಯವರ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ತುಂಬ ಒಳ್ಳೆಯದು ಅಂತ ಸಾಬೀತಾಗುತ್ತೆ ಯಾಕಂದರೆ ಚೆನ್ನಾಗಿದೆ ಟೈಮು ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಆಗಸ್ಟ್ ತಿಂಗಳು ನೋಡಿ ಈ ತಿಂಗಳು ಅನೇಕ ರೀತಿಯ ಉತ್ತಮ ಫಲಿತಾಂಶಗಳನ್ನು ಪಡಿತಾರೆ ವೃಷಭ ರಾಶಿಯವರು ವೃತ್ತಿ ದೃಷ್ಟಿಕೋನದಿಂದ ಕೆಲಸದ ಬಗ್ಗೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಈ ತಿಂಗಳು ಬಹಳ ಅನುಕೂಲಕರವಾದಂತಹ ವಾತಾವರಣ ಇದೆ ಹಾಗೆ ಕಠಿಣ ಕೆಲಸವನ್ನು ದೇವರಿಗೆ ವಿನಮ್ರವಾಗಿ ಅರ್ಪಿಸ್ತೀರಿ ನೀವು ಅಂದರೆ ದೇವ್ರ ಮೇಲೆ ಹಾಕಿಬಿಡ್ತೀರಿ ಎಂಥದೇ ಕೆಲಸ ಇದರೂ ಕೂಡ ಕಠಿಣ ಇರುವಂಥದ್ದು ಮತ್ತು ಈ ಚಿಂತನೆ ಅದ್ಭುತವನ್ನು ಸೃಷ್ಟಿಸುತ್ತೆ ನೀವು ದೇವರ ಮೇಲೆ ಭಾರ ಹಾಕಿದಾಗ ಅಲ್ಲಿ ಅದ್ಭುತ ಆಗೋದನ್ನು ನೀವು ಕಾಣಬಹುದು ನೀವು ಯಾವುದೇ ವ್ಯವಹಾರವನ್ನು ಮಾಡಿದರೆ ವೃಷಭ ರಾಶಿಯವರು ಈ ಆಗಸ್ಟ್ ತಿಂಗಳಲ್ಲಿ ಉತ್ತಮ ಫಲಿತಾಂಶವನ್ನು ನೀವು ಪಡಿತೀರಿ ನೀವು ಕೆಲವು ಅಪಾಯಗಳನ್ನು ತೆಗೆದುಕೊಳ್ಳೋದಕ್ಕೆ ಕೂಡ ಅಂದರೆ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ನೀವು ಯೋಚನೆ ಮಾಡ್ತೀರಿ ಬಯಸ್ತೀರಿ ನಿಮ್ಮ ವ್ಯಾಪಾರ ಅಭಿವೃದ್ಧಿ ಹೊಂದುತ್ತೆ ಆಗಸ್ಟ್ ತಿಂಗಳಲ್ಲಿ ವ್ಯಾಪಾರ ಮಾಡುವಂಥ ವೃಷ ವೃಷಭ ರಾಶಿಯವರಾಗಿದ್ದರೆ ವ್ಯಾಪಾರ ಚೆನ್ನಾಗಾಗತ್ತೆ ಹಾಗೆ ನಿಮಗೆ ಎಲ್ಲದರಲ್ಲೂ ಕೂಡ ಧೈರ್ಯ ಶೌರ್ಯದಿಂದಾಗಿ ಯಾವ ಕೆಲಸ ಮಾಡಿದರೂ ಕೂಡ ನಿಮಗೆ ಆ ಕೆಲಸದಲ್ಲಿ ಜಯ ಸಿಗತ್ತೆ ಹಾಗೆ ಬಂಧುಗಳಿಂದ ಉಪಕಾರ ಬೆಂಬಲ ಕೂಡ ಸಿಗುತ್ತೆ ಅಂದ್ರೆ ಬಂಧುಗಳು ನಿಮಗೆ ಎಲ್ಲದರಲ್ಲೂ ಕೂಡ ಕೈ ಜೋಡಿಸ್ತಾರೆ ಹೆಲ್ಪ್ ಮಾಡ್ತಾರೆ ಬಂಧುಗಳ ಬಂಧು ಜನರ ಜೊತೆಗೆ ಸಂತೋಷದಿಂದ ಕಾಲ ಕಳೆಯುವಂತಹ ಯೋಗ ಕೂಡ ಈ ವೃಷಭ ರಾಶಿಯವರಿಗಿದೆ ಹಾಗೆ ಇಷ್ಟು ಮಾತ್ರ ಅಲ್ಲ ವಾಹನದಿಂದ ಲಾಭ ಇದೆ ಅದು ಯಾವುದೇ ರೀತಿ ಆಗಿರ್ಬೋದು ವಾಹನದಲ್ಲ ನೀವು ಕೆಲಸ ಮಾಡ್ತಾ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ವಾಹನದಿಂದ ನಿಮ್ಗೆ ಒಟ್ಟಾರೆ ಲಾಭ ಆಗುವಂಥದ್ದು ಇರುತ್ತೆ ಅಥವಾ ನೀವು ಹೊಸ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಈ ವೃಷಭ ರಾಶಿಯವರಿಗೆ ಇದೆ ವೃಷಭ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡೋದಾದರೆ ನಾವು ಆಗಸ್ಟ್ ತಿಂಗಳಲ್ಲಿ ತಮ್ಮ ಅಧ್ಯಯನದಲ್ಲಿ ಏರಿಳಿತಗಳನ್ನು ಸ್ವಲ್ಪ ಎದುರಿಸಬೇಕಾಗತ್ತೆ ಯಾಕೆ ಅಂತಂದರೆ ನೋಡಿ ಉತ್ ಉತ್ತಮ ಅಂತಂದರೆ ಇಲ್ಲಿ ಕೇತು ಗ್ರಹ ಇಡೀ ತಿಂಗಳು ಐದನೇ ಮನೆಯಲ್ಲೇ ಇರ್ತಾನೆ ನಿಮಗೆ ಒಂದು ಒಳ್ಳೆಯ ಶಿಕ್ಷಕ ಅಥವಾ ಮಾರ್ಗದರ್ಶಕ ಬೆಂಬಲವನ್ನು ಕೂಡ ನೀವು ಪಡಿತೀರಿ ಸ್ವಲ್ಪ ಏರಿಳಿತ ಇರುತ್ತೆ ಕೇತು ಇರೋದರಿಂದ ಇಲ್ಲಿ ಇಡೀ ತಿಂಗಳು ಐದನೇ ಮನೆಯಲ್ಲೇ ಇರೋದರಿಂದ ನಿಮಗೆ ಸ್ವಲ್ಪ ಶಿಕ್ಷಣದಲ್ಲಿ ಏರುಪೇರು ಆಗತ್ತೆ ಹಾಗೆ ಮಾರ್ಗದರ್ಶನದಲ್ಲಿ ನಿಮ್ಮ ಅಧ್ಯಯನ ಬಹಳ ಉತ್ತಮವಾಗಿರುತ್ತೆ ಅಂದರೆ ಶಿಕ್ಷಕರ ಮಾರ್ಗದ ಮಾರ್ಗದರ್ಶನದಲ್ಲಿ ಮತ್ತು ಕುಟುಂಬ ಜೀವನದ ಬಗ್ಗೆ ನೋಡೋದಾದರೆ ವೃಷಭ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ನಿಮಗೆ ಅನುಕೂಲಕರವಾಗಿರುತ್ತೆ ಕುಟುಂಬ ಜೀವನಕ್ಕೆ ಎರಡನೆಯ ಮನೆಯ ಅಧಿಪತಿಯಾದಂತಹ ಬುಧ ಗ್ರಹ ನಿಮ್ಮ ರಾಶಿಯ ನಾಲ್ಕನೇ ಮನೆಯಲ್ಲಿ ಶುಕ್ರಗ್ರಹದೊಂದಿಗೆ ಈಗಾಗಲೇ ಸಂಯೋಗ ಹೊಂದಿದ್ದಾನೆ ಇದರಿಂದಾಗಿ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತೆ ಹಾಗೆ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಪ್ರೀತಿ ಪ್ರೇಮ ಅಂತ ಇದ್ದರೆ ತಿಂಗಳ ಆರಂಭ ದುರ್ಬಲ ಆಗಿರುತ್ತೆ ವೃಷಭ ರಾಶಿಯವರಿಗೆ ಯಾಕೆ ಅಂತಂದರೆ ನಿಮ್ಮ ರಾಶಿಯ ಐದನೇ ಮನೆಯಲ್ಲಿ ಕೇತುಗ್ರಹದ ಉಪಸ್ಥಿತಿ ಅನ್ನುವಂಥದ್ದು ನೀವಿಬ್ಬರಿಗೂ ಕೂಡ ಪರಸ್ಪರ ಅರ್ಥ ಮಾಡಿಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಬಹುದು ಪ್ರೀತಿಯ ಸಂಬಂಧವನ್ನು ಬಲಪಡಿಸೋದಕ್ಕೆ ನಿಮ್ಮ ಪ್ರೀತಿಯ ಸಂಗಾತಿಯೊಂದಿಗೆ ನೀವು ಪ್ರಾಮಾಣಿಕರಾಗಿರಬೇಕಾಗತ್ತೆ ಮತ್ತು ಅವರ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಬೇಕು ಇನ್ನು ವಿವಾಹಿತರ ಬಗ್ಗೆ ಮಾತನಾಡೋದಾದರೆ ವೃಷಭ ರಾಶಿಯ ವಿವಾಹಿತರ ಬಗ್ಗೆ ಇಡೀ ತಿಂಗಳು ದೇವಗುರು ಗುರುದೇವ ಮತ್ತೆ ಮಂಗಳನ ಸಂಯೋಜಿತ ಪ್ರಭಾವ ಅನ್ನುವಂಥದ್ದು ಗುರು ಮತ್ತು ಮಂಗಳ ಇಬ್ಬರು ಕೂಡ ಸಂಯೋಗ ಆಗಿದ್ದಾರೆ ಇದರ ಪ್ರಭಾವ ಏಳನೇ ಮನೆಯ ಮೇಲೆ ಇರುತ್ತೆ ವೃಷಭರಾಶಿ ಏಳನೇ ಮನೆಯ ಮೇಲೆ ಮತ್ತೆ ಶನಿ ಏಳನೇ ಮನೆಯ ಮೇಲೆ ದೃಷ್ಟಿಯನ್ನು ಬೀರ್ತಾನೆ ಇದು ಸಂಬಂಧದಲ್ಲಿ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಅಥವಾ ಪ್ರಕ್ಷುಬ್ಧತೆಗೆ ಕಾರಣ ಆಗಬಹುದು ಸ್ವಲ್ಪ ಸಿಟ್ಟು ತರಿಸುವಂಥದ್ದು ಮಾತಿಗೆ ಮಾತು ಬೆಳೆಯುವಂಥದ್ದು ಇವೆಲ್ಲ ও ಕೂಡ আগুয়া সাধ্যতেই ಇದೆ ಹಾಗಾಗಿ ಇನ್ನು ಹಣಕಾಸಿನ ಬಗ್ಗೆ ಮಾತನಾಡೋದಾದರೆ ವೃಷಭ ರಾಶಿಯವರಿಗೆ ಹಣಕಾಸಿನ ಪರಿಸ್ಥಿತಿ ನೋಡಿ ತಿಂಗಳು ಪೂರ್ತಿ ಆರ್ಥಿಕ ಸ್ಥಿರತೆಯ ಬಲವಾದ ಸಾಧ್ಯತೆ ಇರುತ್ತೆ ಆದರೆ ನೀವು ನಿಮ್ಮ ಹಣವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕಾಗತ್ತೆ ಯಾಕೋ ಆರ್ಥಿಕ ಸ್ಥಿರತೆ ಚೆನ್ನಾಗಿದೆ ಆದರೆ ನಿಮ್ಮ ಹಣಕಾಸು ನಿರ್ವಹಣೆ ಹೇಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಅರಿವಿಲ್ಲದೆ ಹಣ ಖರ್ಚಾಗುವ ಸಾಧ್ಯತೆ ಇದೆ ಲೆಕ್ಕ ಸಿಗೋದಿಲ್ಲ ಹಾಗಾಗಿ ನೀವು ಹಣಕಾಸಿನ ಖರ್ಚಿನ ಬಗ್ಗೆ ಸ್ವಲ್ಪ ಜಾಗ್ರತೆಯಾಗಿರಬೇಕಾಗತ್ತೆ ಆರೋಗ್ಯದ ದೃಷ್ಟಿಯಿಂದ ವೃಷಭ ರಾಶಿಯ ಜನರು ಆಗಸ್ಟ್ ತಿಂಗಳ ಆರಂಭದಲ್ಲಿ ದೈಹಿಕ ಮತ್ತು ಮಾನಸಿಕ ನೋವನ್ನು ಎದುರಿಸಬೇಕಾಗುತ್ತೆ ಸ್ವಲ್ಪ ಒತ್ತಡ ಜಾಸ್ತಿ ಆಗಬಹುದು ಕೆಲಸದಲ್ಲಿರಬಹುದು ಅಥವಾ ದೈಹಿಕವಾಗಿಯೂ ಕೂಡ ಒತ್ತಡ ಜಾಸ್ತಿ ಆಗಬಹುದು ಹೀಗೆ ತಿಂಗಳ ಆರಂಭದಲ್ಲಿ ಕುಟುಂಬದಲ್ಲಿನ ಆತ್ಮೀಯ ಸದಸ್ಯರ ಆರೋಗ್ಯದ ಬಗ್ಗೆ ನೀವು ಚಿಂತಿತರಾಗ್ತೀರಿ ಆಮೇಲೆ ಈಗ ಮಳೆಗಾಲ ಬೇರೆ ಋತುಮಾನದ ಕಾಯಿಲೆಗಳಿಂದ ನೀವು ಬಳಲುವ ಸಾಧ್ಯತೆ ಇದೆ ಹುಷಾರಾಗಿರಿ ವೃಷಭ ರಾಶಿಯವರು ವಿವಿಧ ರೀತಿಯ ಗಂಟಲಿನ ತೊಂದರೆಗಳು ಈ ಕಣ್ಣಿನ ತೊಂದರೆ ಕಣ್ಣು ನಲ್ಲಿ ನೀರು ಬರುವಂಥದ್ದು ನೋವು ಉರಿಯಾಗುವಂಥದ್ದು ಹೀಗೆ ನಿದ್ರೆ ಅಥವಾ ನಿದ್ರೆ ಇರುವಂಥದ್ದು ಇಂಥದೆಲ್ಲ ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗಿದೆ ಇನ್ನು ಪರಿಹಾರ ಅಂತ ನೋಡೋದಾದರೆ ವೃಷಭ ರಾಶಿಯವರು ನೀವು ನಿಮ್ಮ ಕುತ್ತಿಗೆಗೆ ಹರಳಿನ ಹಾರವನ್ನು ಧರಿಸೋದ್ರಿಂದ ಒಂದಷ್ಟು ಸಮಸ್ಯೆಗಳಿದ್ದರೂ ಕೂಡ ಅದನ್ನು ಈ ಮೂಲಕವಾಗಿ ನೀವು ದೂರ ಮಾಡಿಕೊಳ್ಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು